ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಹಾವೇರಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಹಾನಗಲ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಮ್ಮನಹಳ್ಳಿ ಮತ್ತು ಎಸ್ಡಿಎಂ ದಂತಹ ಮಹಾವಿದ್ಯಾಲಯ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರದಂದು ಬಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇದ್ದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಕಲ್ಪನಾ ಅವರು ಮಾತನಾಡಿದ್ದು ಗ್ರಾಮಸ್ಥರಂತಹ ಆರೋಗ್ಯದ ದೃಷ್ಟಿಯಿಂದ ಈ ಶಿಬಿರ ಏರ್ಪಡಿಸಲಾಗಿದೆ ಸಾರ್ವಜನಿಕರು ತಮ್ಮ ಬಾಯಿ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕೆಂದು ತಿಳಿಸಿದ್ದಾರೆ ನಂತರ ಡಾಕ್ಟರ್ ಶೋಧನ್ ಅವರು ಮಾತನಾಡಿದ್ದು ಇಂತಹ ಶಿಬಿರಗಳು ಗ್ರಾಮ ಮಟ್ಟದಲ್ಲಿ ನಡೆಯುವುದು ತುಂಬಾ ವಿರಳ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದ್ದಾರೆ ಯಾವುದೇ ಆಹಾರ ತಿಂದ ಮೇಲೆ ನೀರಿನಿಂದ ಸರಿಯಾಗಿ ಬಾಯಿ ಮುಕ್ಕಳಿಸಲು ತಿಳಿಸಿದ್ದು ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಯುತ ಈರಪ್ಪ ಚಿಕ್ಕನಾಗಿ ಅವರು ಮಾತನಾಡಿದ್ದು ಶಿಬಿರ ಏರ್ಪಡಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದಂತಹ ಜ್ಞಾನೇಶ್ವರ ದಳವೇನವರ್ ನೆರವೇರಿಸಿಕೊಟ್ಟಿದ್ದು ಈ ಸಂದರ್ಭದಲ್ಲಿ ಬಾಯಿ ಆರೋಗ್ಯದ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಕಲ್ಪನಾ ಮತ್ತು ಎಸ್ಡಿಎಂ ಮಹಾವಿದ್ಯಾಲಯದ ಡಾಕ್ಟರ್ ಶೋಧನ್ ಹಾಗೂ ಸಾಮೂಹಿಕ ದಂತ ಚಿಕಿತ್ಸಾ ವಿಭಾಗದ ಪಿಎಚ್ಸಿ ಬೊಮ್ಮನಹಳ್ಳಿ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಶರಣ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು ಅದರಿಂದ ಅವರ ದೇಹದ ಆರೋಗ್ಯನೂ ಇದಾಗತ್ತೆ ಕುಂದು ಕುಂಠಿತವಾಗತ್ತೆ ಜೊತೆಯಲ್ಲಿ ನೀವು ಮಾಡುವ ಆಹಾರದ ಅಭ್ಯಾಸಗಳು ಇತ್ತೀಚೆಗೆ ಮಕ್ಕಳು ಒಂದ್ ಚಾಕ್ಲೇಟ್ ಕೊಟ್ರೆ ಸುಮ್ಮನಾದ್ರೆ ಮಗು ಅಷ್ಟೇ ಬೇಕು ನಮಗೂನು ಯಾಕಂದ್ರೆ ನಮ್ಗೆ ಅರ್ಜೆಂಟ್ ಬೇರೆ ಕೆಲಸ ಇರ್ತದೆ ಆಮೇಲೆ ಒಂದ್ ಸೀರಿಯಲ್ ನೋಡೋದಿರ್ತದೆ ಸೊ ಅರ್ಜೆಂಟ್ ಒಂದ್ ಚಿಪ್ಸ್ ಒಂದ್ ಚಾಕ್ಲೇಟ್ ಕೊಟ್ಟು ಆ ಮಗುನ್ ಸೈಲೆಂಟ್ ಮಾಡಿಬಿಟ್ರೆ ಒಂದ್ ಕೆಲಸ ತಪ್ಪ